हाय गाइस वेलकम टू सिनेमा फैक्ट नानिवत्तु फॉरेंसिक अन्नो मलयालम मूवीन एक्सप्लेन माड्ता इदीनि नीवु नम्म चानल न सब्सक्राइब माड्कोंडिल्ल अंद्रे आ रेड बटन न ओत्ति सब्सक्राइब माड्कोळ्ळि मत्ते पक्कदल्लि बरुवंत बेल ऐकान न कूड प्रेस माडि ई मूवी स्टार्टिंग सीन नल्लि ओंदु चिक्क हुडुग कोळि अंगडिनल्लि कोळि कडियोदन्न नोडि तुंबा एंजॉय माड्ता इर्ताने ಮತ್ತು ಅವ್ನ ಬಿಹೇವಿಯರ್ ಎಲ್ಲ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಈ ಮಿಡತೆ ಇರ್ಬೋದು, ಈ ಥರದ ಹುಳಗಳನ್ನೆಲ್ಲ ತೊಗೊಬಂದುಬಿಟ್ಟು ಹಿಂಸೆ ಕೊಟ್ಬಿಟ್ಟು ನೋಡೋದು ಅವ್ನಿಗೆ ಏನೋ ಒಂಥರ ಖುಷಿ ಕೊಡ್ತಾ ಇರುತ್ತೆ. ಇದನ್ನ ಅವ್ರ ತಂದೆ ನೋಡಿಬಿಟ್ಟು ಅವನಿಗೆ ಪನಿಷ್ಮೆಂಟ್ ಕೊಡ್ತಾರೆ, ದಿನಗಳು ಹಿಂಗೆ ಕಳೀತಾ ಇರುತ್ತೆ. ಅವ್ನು ದೊಡ್ಡವನಾದ್ಮೇಲೂ ಕೂಡ ಅಭ್ಯಾಸ ಅವನಿಗೆ ಬಿಟ್ಟಿರಲ್ಲ, ಹಂಗಾಗಿ ಅವ್ರ ತಂದೆ ಕೂಡ ಪನಿಷ್ಮೆಂಟ್ ಕಂಟಿನ್ಯೂ ಆಗಿ ಕೊಡ್ತಾ ಇರ್ತಾರೆ. ಒಂದಿನ ಏನು ಮಾಡ್ತಾನೆ ಅಂದರೆ ಇವರು ಅವ್ರ ಸ್ವಂತ ತಂದೆನೇ ಕೊಂದುಬಿಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ದಿವ್ಯ ಅನ್ನೋ ಒಂದು 5 ವರ್ಷದ ಹುಡುಗಿನ ತೋರಿಸ್ತಾರೆ. ಆ ಹುಡುಗಿನ ಯಾರೋ ಕಿಡ್ನ್ಯಾಪ್ ಮಾಡಿಬಿಡ್ತಾರೆ. ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ರಿತಿಕಾನ ಒಬ್ಬರು ಪೊಲೀಸ್ ಆಫೀಸರ್ ಬರ್ತಾರೆ. ಇವರು ದಿವ್ಯ ಪೇರೆಂಟ್ಸ್ನ ವಿಚಾರಿಸ್ತಾರೆ, ಆದರೆ ಯಾವುದು ಫರ್ದರ್ ಇನ್ಫಾರ್ಮೇಷನ್ ಏನೂ ಸಿಗಲ್ಲ. ನೆಕ್ಸ್ಟ್ ಸೀನಲ್ಲಿ ಬಂದುಬಿಟ್ಟು ಫುಟ್ಬಾಲ್ ಆಡ್ತಿರೋ ಹುಡುಗ ಒಬ್ಬ ದಿವ್ಯ ಬಾಡಿನ ನೋಡಿಬಿಟ್ಟು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾನೆ. ಅಲ್ಲಿ ಪೊಲೀಸ್ ಅವ್ರು ಬರೋದಕ್ಕೆ ಮುಂಚೆ ಮೀಡಿಯಾದವರೆಲ್ಲ ಅಲ್ಲಿ ಬಂದಿರ್ತಾರೆ. ನೆಕ್ಸ್ಟ್ ಸೀನಲ್ಲಿ ರಿತಿಕಾ ಬಂದುಬಿಟ್ಟು ಅವ್ರದ್ದು ಐಯರ್ ಆಫೀಸರ್ ಜೊತೆ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಇದಕ್ಕೂ ಮುಂಚೆನೆ ಈ ಥರದ ಕೊಲೆಗಳಾಗಿದೆ, ಆದರೆ ಸೇಮ್ ಪ್ಯಾಟರ್ನಲ್ಲಿ ಮೇ ಬಿ ಇವನೊಬ್ಬ ಸೀರಿಯಲ್ ಕಿಲ್ಲರ್ ಇರ್ಬೋದು ಅಂತ ಕೂಡ ಅವಳು ಡಿಸ್ಕಸ್ ಮಾಡ್ತಿರ್ತಾಳೆ. ಆಗ ಆ ಐಯರ್ ಆಫೀಸರ್ ಹೇಳ್ತಾರೆ, ಈ ಕೇಸ್ನ ನೀವೇ ಹ್ಯಾಂಡಲ್ ಮಾಡಿ, ಆದರೆ ಮೀಡಿಯಾದವ್ರಿಗೆ ಗೊತ್ತಾಗದೆ ಇರೋ ಥರ ನೋಡ್ಕೊಳ್ಳಿ ಅಂತ. ಆಗ ರಿತಿಕಾ ಹೇಳ್ತಾಳೆ, ನನಗೊಬ್ಬರು ಫಾರೆನ್ಸಿಕ್ ಆಫೀಸರ್ ಬೇಕು ಅಂತ. ಆಗ ಆಫೀಸರ್ ಹೇಳ್ತಾರೆ, ಓಕೆ ನಾನೊಬ್ಬರನ್ನ ಅರೇಂಜ್ ಮಾಡ್ತೀನಿ, ಮೇ ಬಿ ಅವ್ರು ನಿಮ್ಗೆ ಕಂಡ್ರೆ ಆಗಲ್ಲ ಅನಿಸುತ್ತೆ ಅಂತ. ಆಗ ಅವಳು ಯಾರು ಅಂತ ಕೇಳಬೇಕಾದ್ರೆ ಸ್ಯಾಮ್ಯುಯಲ್ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಈ ಸೀನ್ನ ಕಟ್ ಮಾಡ್ತಾರೆ. ನೆಕ್ಸ್ಟ್ ಸೀನಲ್ಲಿ ಸ್ಯಾಮ್ನ ತೋರಿಸ್ತಾರೆ. ಸ್ಯಾಮ್ಯುಯಲ್ ಅಂತ ಏನು ಹೇಳಿದೆ ಅವನ್ನ ತೋರಿಸ್ತಾರೆ. ಅವನು ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ. ಅಲ್ಲಿ ಇನ್ವೆಸ್ಟಿಗೇಷನ್ ಏನಾಗ್ತಿರುತ್ತೆ ಅಂದರೆ ಒಬ್ಬರು ಪೊಲೀಸ್ ಆಫೀಸರು ತನ್ನ ವೈಫ್ನೇ ಕೊಲೆ ಮಾಡಿಬಿಟ್ಟು ಮಾಡಿರ್ತಾರೆ. ಸೊ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ. ಸೊ ಅಲ್ಲಿಗೆ ಅವ್ರು ಏನು ಹೇಳಿದ್ರು, ನಾನು ಕೊಲೆ ಮಾಡಿಲ್ಲ, ಒಬ್ಬ ಕಳ್ಳ ಬಂದ ಅವ್ನು ಬಂದುಬಿಟ್ಟು ನನ್ನ ಹೆಂಡತಿನ ಹೊಡೆದಾಕ್ಬಿಟ್ಟ, ನನಗೂ ಹೊಡೆದ್ಬಿಟ್ಟ, ಹಂಗಾಗಿ ನನಗೆ ಅನ್ಕಾನ್ಸಿಯಸ್ ಆಗಿದೆ, ನನಗೇನು ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ. ಆಗ ಅಲ್ಲಿಗೆ ಸ್ಯಾಮ್ ಬರ್ತಾನೆ. ಸ್ಯಾಮ್ ಬಂದುಬಿಟ್ಟು ಏನು ಹೇಳ್ತಾನಂದರೆ, ನಿಮ್ಗೆ ಇದಕ್ಕೂ ಮುಂಚೆ ಹಾರ್ಟ್ ಆಪ್ರೇಷನ್ ಆಗಿತ್ತಲ್ವಾ ಅಂತ. ಆಗ ಅವ್ರು ಎಸ್ ಅಂತ ಹೇಳ್ತಾರೆ. ಹಾರ್ಟ್ ಆಪ್ರೇಷನ್ ಆಗಿದ್ದರೆ ಪೇಸ್ ಮೇಕರ್ ಹಾಕಿರ್ತಾರೆ, ಆ ಪೇಸ್ ಮೇಕರ್ ಹಾಕಿದರೆ ಇನ್ ಕೇಸಲ್ಲಿ ಏನಾದ್ರು ನಿಜವಾಗ್ಲೂ ಕ್ರೈಮ್ ನಡೆದಿದ್ರೆ ನಿಮ್ದು ಹಾರ್ಟ್ ಬೀಟ್ ಜಾಸ್ತಿ ಆಗಿರುತ್ತೆ ಅನ್ನೋ ಕ್ಲೂ ಕೊಟ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಸ್ಯಾಮ್ಗೊಂದು ಕಾಲ್ ಬರುತ್ತೆ, ಅದೇನಂದ್ರೆ ರಿತಿಕಾ ಜೊತೆ ವರ್ಕ್ ಮಾಡಬೇಕು ಅಂತ. ಅವನ ಮುಖನೂ ಒಂಥರ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಸೀನಲ್ಲಿ ಅವನು ಅವರು ಅಣ್ಣ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ, ಹಿಂಗೆ ರಿತಿಕಾ ಅನ್ನೋರ ಜೊತೆ ವರ್ಕ್ ಮಾಡೋದಕ್ಕೆ ಆಫರ್ ಬಂದಿದೆ ಅಂತ. ಆಗ ಅವ್ರ ಅಣ್ಣನ ಮುಖನೂ ಕೂಡ ಒಂಥರ ಸಪ್ಪಗಾಗುತ್ತೆ. ಅದಾದಮೇಲೆ ಅವ್ರ ಅಣ್ಣ ಹೋಗ್ಬಿಟ್ಟು ಒಂದು ಕಬೋರ್ಡಿಂದ ಒಂದು ಆಲ್ಬಮ್ನ ತೆಗಿತಾರೆ. ಆಲ್ಬಮ್ ತೆಗೆದ್ಬಿಟ್ಟು ನೋಡ್ತಾರೆ, ಅಲ್ಲ ನಮಗೆ ಗೊತ್ತಾಗುತ್ತೆ ಅವ್ರ ಅಣ್ಣನೂ ಮತ್ತು ರಿತಿಕಾನೂ ಗಂಡ ಹೆಂಡತಿ ಅನ್ನೋದು. ಸಣ್ಣ ಒಂದು ವಿಚಾರದಿಂದ ಅವರಿಬ್ರಿಗೂ ಬಿರುಕು ಮೂಡಿರುತ್ತೆ ಅನ್ನೋದು ಕೂಡ ನಮಗಿಲ್ಲಿ ಗೊತ್ತಾಗುತ್ತೆ. ಸೀನಲ್ಲಿ ಸ್ಯಾಮ್ ಬಂದುಬಿಟ್ಟು ದಿವ್ಯದ ಬಟ್ಟೆನ ತೊಗೊಂಡು ಕೆಲವೊಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾನೆ ಫಾರೆನ್ಸಿಕ್ ಲ್ಯಾಬಲ್ಲಿ. ನೆಕ್ಸ್ಟ್ ಸೀನಲ್ಲಿ ರಿತಿಕಾ ಮತ್ತು ಸ್ಯಾಮ್ ಇಬ್ಬರು ಕೂಡ ಕ್ರೈಮ್ ನಡೆದಿದ್ದ ಪ್ಲೇಸ್ಗೆ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಏನು ನಡೆದಿದೆ ಅನ್ನೋದು ನೋಡ್ತಾರೆ. ಆಗ ಸ್ಯಾಮ್ ಈ ರೀತಿಯೇ ಕ್ರೈಮ್ ನಡೆದಿದೆ ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಅವಳಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತಾನೆ. ಆಗ ರಿತಿಕಾ ಹೇಳ್ತಾಳೆ, ನೆಕ್ಸ್ಟ್ ಯಾವ್ದಾದ್ರು ಮೀಟಿಂಗ್ ಇದ್ದರೆ ಹೇಳ್ತೀನಿ, ಅವಾಗ ಬರಬೇಕಾಗುತ್ತೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಸ್ಯಾಮ್ ಬಂದುಬಿಟ್ಟು ಆ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾನೆ ಫಾರೆನ್ಸಿಕ್ ಲ್ಯಾಬಲ್ಲಿ. ಆಗ ಅವನಿಗೊಂದು ಅಭ್ಯಾಸ ಇರುತ್ತೆ, ಕೆಲಸ ಮಾಡಬೇಕಾದ್ರೆ ಅವನು ಹೆಡ್ಸೆಟ್ ಹಾಕೊಂಡು ಕೆಲಸ ಮಾಡ್ತಾನೆ. ಹಂಗಾಗಿ ಯಾವುದೇ ಕಾಲ್ ಬಂದರೂ ಕೂಡ ಅವನು ಅಟೆಂಡ್ ಮಾಡಿರೋದಿಲ್ಲ. ರಿತಿಕಾ ಎಷ್ಟೋ ಸರಿ ಕಾಲ್ ಟ್ರೈ ಮಾಡಿರ್ತಾಳೆ, ಆದರೆ ಅವ್ನು ಪಿಕ್ ಮಾಡಿರಲ್ಲ. ಅದೇ ಟೀಮ್ಗೆ ಹೊಸ್ದಾಗಿ ಶಿಖಾ ಅಂತ ಒಂದು ಹುಡುಗಿ ಅಪಾಯಿಂಟ್ ಆಗಿರ್ತಾಳೆ. ಅವಳು ಬಂದುಬಿಟ್ಟು ಸ್ಯಾಮ್ಗೆ ಹೇಳ್ತಾರೆ, ಹಿಂಗೆ ನಿಮಗೆ ಮೇಡಮ್ ಕಾಲ್ ಮಾಡಿದ್ರು, ನೀವು ಪಿಕ್ ಮಾಡಿಲ್ಲ ಅಂತ. ಆಗ ಇವಳು ಗೊತ್ತಿಲ್ಲದೆ ಲೌಡ್ ಸ್ಪೀಕರ್ಲಿ ಇಟ್ಬಿಟ್ಟು ಇವಳು ಕೂಡ ಕಾಲ್ ಮಾಡಿಬಿಟ್ಟು ರಿತಿಕಾಗೆ ಹೇಳ್ತಾಳೆ, ಅವರು ಯಾವುದೋ ಕೆಲಸದಲ್ಲಿದ್ದರೂ ಹಂಗಾಗಿ ಪಿಕ್ ಮಾಡಿಲ್ಲ ಅಂತ. ಆಗ ರಿತಿಕಾ ಹೇಳ್ತಾಳೆ, ಅವನೇನೇನು ಕೆಲಸ ಮಾಡ್ತಾನೋ ಅದನ್ನೆಲ್ಲ ನಿನ್ನಂಗೆ ಅಪ್ಡೇಟ್ ಮಾಡಬೇಕು ಅಂತ. ಆಗ ಇವಳು ಹೇಳ್ತಾಳೆ, ಇದೆಲ್ಲ ಲೌಡ್ ಸ್ಪೀಕರ್ ಇಟ್ಬಿಟ್ಟಿದ್ದೀನಿ ಅಂತ. ಆಗ ಅವಳಿಗೆ ಸಿಟ್ಟು ಬಂದುಬಿಡುತ್ತೆ, ಒಂದು ಸಣ್ಣ ಕೆಲಸನೂ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ ಅಂತ ಅಲ್ಲಿಗೆ ಕಾಲ್ ಕಟ್ ಮಾಡ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಸ್ಯಾಮ್ ಬಂದುಬಿಟ್ಟು ದಿವ್ಯ ರಿಪೋರ್ಟ್ ತೊಗೊಳೋದಕ್ಕೆ ಡಾಕ್ಟರ್ ಅಲ್ಫೋನ್ಸೋ ಕುರಿಯನ್ನ ಮೀಟ್ ಮಾಡ್ತಾನೆ. ಅವನ ಜೊತೆ ಒಂದು ಹುಡುಗಿನ ಕೂಡ ಕರ್ಕೊಬಂದಿರ್ತಾನೆ, ಅವಳ ಹೆಸರು ಬಂದುಬಿಟ್ಟು ನಯನ ಅಂತ. ಅವಳು ಬಂದುಬಿಟ್ಟು ರಿತಿಕಾದ ಮಗಳಾಗಿರ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಇನ್ನೊಂದು ಹುಡುಗಿನ ಕೂಡ ಕಿಡ್ನಾಪ್ ಮಾಡ್ತಾರೆ. ಆಗ ರಿತಿಕಾ ಆ್ಯಂಡ್ ಟೀಮ್ ತಕ್ಷಣ ಬೇಗ ಒಂದು ಮೀಟಿಂಗ್ನ ಅರೇಂಜ್ ಮಾಡ್ತಾರೆ. ಆ ಮೀಟಿಂಗ್ಗೆ ಸ್ಯಾಮ್ ತುಂಬ ಲೇಟಾಗಿ ಬರ್ತಾನೆ. ಬಂದುಬಿಟ್ಟು ಅವನೊಂದು ವಿಚಾರ ಗಮನಿಸ್ತಾನೆ, ಅದೇನೆಂದರೆ ಆ ಕೊಲೆ ಕ್ರೈಮ್ ನಡೆದಿರೋ ಪ್ಲೇಸಲ್ಲಿ ಒಂದು ಕಸದ ಬುಟ್ಟಿ ಇರುತ್ತೆ.
ಆಗ ಇವನು ಬಂದುಬಿಟ್ಟು ಹೇಳ್ತಾನೆ ಆ ಕಸದ ಬುಟ್ಟಿ ಪಕ್ಕದಲ್ಲೇ ಬಾಡಿ ಇದೆ, ಹಂಗೆ ಕೊಲೆ ಮಾಡಿದವನು ಆ ಕಸದ ಬುಟ್ಟಿಲಿ ಹಾಕ್ಬೋದಿತ್ತಲ್ಲ, ಯಾಕೆ ಹಾಕಿಲ್ಲ ಅಂತ. ಆಗ ಎಲ್ಲರೂ ಸುಮ್ಮನೆ ಇರ್ತಾರೆ. ಆಗ ಇವನು ಹೇಳ್ತಾನೆ ಆ ಕಸದ ಬುಟ್ಟಿ ಸೈಜ್ ಬಂದುಬಿಟ್ಟು 5 ಅಡಿ ಇದೆ, ಕೊಲೆ ಮಾಡಿದವನು ಮೇ ಬಿ ಅವ್ನು 4 ಅಡಿ ಇರ್ಬೋದು. ಸೊ ಹಂಗಾಗಿ ಅವನಿಗೆ ಎತ್ತ ಹಾಕೋಕ್ಕಾಗಿಲ್ಲ, ಹಂಗಾಗಿ ಅಲ್ಲೇ ಬಿಟ್ಟಿದ್ದಾನೆ. ಮೇ ಬಿ ಅವನು ಹುಡುಗ ಆಗಿರ್ಬೋದು, ಅಂದರೆ ಸೀರಿಯಲ್ ಕಿಲ್ಲರ್ ಆಗಿರ್ಬೋದು ನಿಜ, ಆದರೆ ಅವ್ನು ಚಿಕ್ಕ ಹುಡುಗ ಆಗಿರ್ಬೋದು ಅಂತ ಹೇಳ್ತಾನೆ. ಆಗ ಹೃತಿಕ ಹೇಳ್ತಾಳೆ, ನಿಂದು ಹಾಲಿವುಡ್ ಐಡಿಯಾ ಎಲ್ಲ ಇಲ್ಲಿ ನಡೆಯಲ್ಲ, ನೀನು ಯಾವುದು ಹಾಲಿವುಡ್ ಮೂವಿ ಐಡಿಯಾ ಹೇಳ್ತಾ ಇದೆಯಾ ಅಂತ. ಆಗ ಇವನು ಹೇಳ್ತಾನೆ ಇಲ್ಲ ನಾನು ಯಾವುದು ಹಾಲಿವುಡ್ ಮೂವಿ ಐಡಿಯಾ ಹೇಳ್ತಾ ಇಲ್ಲ ಅಂತ ಗೂಗಲ್ ಓಪನ್ ಮಾಡಿ ತೋರಿಸ್ತಾನೆ. ಬಿಹಾರಲ್ಲಿ 8 ವರ್ಷದೊಂದು ಹುಡುಗ ಬ್ಯಾಕ್ ಟು ಬ್ಯಾಕ್ ಮರ್ಡರ್ ಮಾಡಿರ್ತಾನೆ. ಹಿಂಗೆ ವರ್ಲ್ಡಲ್ಲಿ ಎಷ್ಟೋ ಜನ ಸೀರಿಯಲ್ ಕಿಲ್ಲರ್ಸು ಚಿಕ್ಕ ಮಕ್ಕಳ ಇದ್ದಾರೆ ಅನ್ನೋದು ಕೂಡ ಎಕ್ಸಾಂಪಲ್ ಕೊಡ್ತಾನೆ. ಆದರೆ ಹೃತಿಕ ಇವನು ಹೇಳೋದು ಯಾವುದನ್ನು ಕೂಡ ನಂಬಲ್ಲ. ಚಿಕ್ಕ ಬಂದುಬಿಟ್ಟು ಇವನ ಹತ್ರ ಕೇಳ್ತಾರೆ ಸ್ಯಾಮ್ಯಲ್ ಹತ್ರ, ಏನಕ್ಕೆ ನಿನಗೆ ಮತ್ತೆ ಹೃತಿಗಾಗಿ ಆಗ್ತಾನೆ ಇಲ್ಲ, ಇಬ್ಬರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ, ಅವ್ರು ನೀನು ಹೇಳೋದು ಯಾವುದು ಕೇಳ್ತಾ ಇಲ್ಲ ಯಾಕೆ ಅಂತ. ಆಗ ಸ್ಯಾಮ್ ಹೇಳ್ತಾನೆ ಹೃತಿಕ ಬಂದುಬಿಟ್ಟು ನಮ್ಮ ಅಣ್ಣಂದು ವೈಫು, ಸೊ ನಮ್ಮ ಅತ್ತೆ, ಅವರೇನಂದರೆ ಇದಕ್ಕೆ ಮುಂಚೆ ಮದುವೆ ಎಲ್ಲ ಆಗಿದ್ರು ಅವರಿಬ್ಬರು. ಮದುವೆ ಎಲ್ಲ ಆಗಿಬಿಟ್ಟು ಒಂದಿನ ಒಂದು ಜಾತ್ರೆಯಲ್ಲಿ ಅವ್ರಿಗಿಬ್ಬರು ಟ್ವಿನ್ಸ್ ಹುಟ್ಟಿರ್ತಾರೆ, ಅದರಲ್ಲಿ ಒಬ್ಬಳ ಹೆಸರು ನಯನ ಈಗಿರೋಳು, ಇನ್ನೊಬ್ಬಳ ಹೆಸರು ನವ್ಯ ಅಂತ. ಅವಳು ಒಂದು ಜಾತ್ರೆನಲ್ಲಿ ಮಿಸ್ ಆಗಿಬಿಟ್ಲು, ಅದು ಇವಳು ಕೇರ್ಲೆಸ್ಸಿಂದ. ಹಂಗಾಗಿ ಎರಡು ಫ್ಯಾಮಿಲಿ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದುಬಿಡ್ತು, ಹಂಗಾಗಿ ನಾವು ಬೇರೆ ಆಗಿಬಿಟ್ವಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಒಬ್ಬರು ECID ಆಫೀಸರ್ ಬರ್ತಾರೆ, ಅವ್ರು ಬಂದುಬಿಟ್ಟು ಒಂದು DNA ಸ್ಯಾಂಪಲ್ನ ಸ್ಯಾಮ್ಗೆ ಕೊಡ್ತಾರೆ. ಆಗ ಸ್ಯಾಮ್ ಕೇಳ್ತಾನೆ ಏನಿದು ಅಂತ, ನಾನು ವರ್ಕ್ನಲ್ಲಿರ್ಬೇಕಾದ್ರೆ ಬರ್ಮಾ ಕಾಲೋನಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಮರ್ಡರ್ಸ್ ಆಗ್ತಾ ಇತ್ತು, ಇಂದು ಉಗುರಿಂದ ನಮಗೊಂದು DNA ರಕ್ತ ಸ್ಯಾಂಪಲ್ ಸಿಕ್ಕಿರುತ್ತೆ, ಅದರಿಂದ ನಾವು DNA ತೆಗ್ದ್ವಿ, ಅದ್ರ ಕೊಲೆಗಾರ ಯಾರು ಅನ್ನೋದು ನಮ್ಮ ಕೈಯಲ್ಲಿ ಪತ್ತೆ ಹಚ್ಚೋಕ್ಕಾಗಿಲ್ಲ ಅಂತ ಅವ್ರು ಹೇಳ್ತಾರೆ. ಅಲ್ಲಿ ಒಂದು ಮಗು ಅನ್ಕಾನ್ಸಿಯಸ್ ಆಗಿ ಸಿಕ್ಕಿತ್ತು, ಸೊ ಹಂಗಾಗಿ ಆ ಸ್ಕೂಲ್ ಡ್ರೈವರೇ ಮಾಡಿರ್ಬೋದು ಅಂತ ಅವನ್ನ ನಾವು ಅರೆಸ್ಟ್ ಮಾಡಿದ್ವಿ. ಅವ್ನು ಅರೆಸ್ಟ್ ಮಾಡಿದ ನೆಕ್ಸ್ಟ್ ಡೇನೆ ಇನ್ನೊಂದು ಮರ್ಡರ್ ಆಗಿರುತ್ತೆ, ಸೊ ಹಂಗಾಗಿ ಇವನು ಕೊಲೆ ಮಾಡಿಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ ಅಂತ ECID ಆಫೀಸರ್ ಹೇಳ್ತಾರೆ. ನೆಕ್ಸ್ಟ್ ಸೀನಲ್ಲಿ ಆ ECID ಆಫೀಸರ್ ಕಡೆಯಿಂದ ಒಂದು ಹುಡುಗ ಬರ್ತಾನೆ, ಅವನು ನೋಡೋದಕ್ಕೆ ಸೇಮ್ ಆ ಡ್ರೈವರ್ ಆಗಿರ್ತಾನೆ, ಇವರೇನು ಅರೆಸ್ಟ್ ಮಾಡಿದ್ವಿ ಕೆಲಸದಲ್ಲಿರೋಗ ಅಂದ್ರಲ್ಲ ಅವರೇ ಆಗಿರ್ತಾರೆ. ಆಗ ಸ್ಯಾಮ್ಗೆ ಶಾಕ್ ಆಗುತ್ತೆ, ಆಗ ಕೇಳ್ತಾನೆ ಇವ್ರ ಹತ್ರ ಏನು ನೀವು ಇವನ್ನ ಇಟ್ಕೊಂಡಿದ್ದೀರಾ ಅಂತ. ಆಗ ಇವ್ರು ಹೇಳ್ತಾರೆ ಅವನು ಕೊಲೆ ಮಾಡಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು, ಆದ್ರೆ ಮೀಡಿಯಾದವರು ಅವನ್ನ ಕೊಲೆಗಾರನಾಗೆ ನೋಡಿದ್ರು, ಹಂಗಾಗಿ ಅವ್ನಿಗೆ ಎಲ್ಲೂ ಕೆಲಸ ಕೊಟ್ಟಿಲ್ಲ, ಹಂಗಾಗಿ ನಾನೇ ಡ್ರೈವರ್ ಕೆಲಸ ಕೊಟ್ಟಿದ್ದೀನಿ ನನ್ನ ಜೊತೆನೆ ಅಂತ ಹೇಳಿ. ನೆಕ್ಸ್ಟ್ ಸೀನಲ್ಲಿ ಒಬ್ಬ ಬರ್ತಾನೆ, ಒಂದು ಚಿಕ್ಕ ಹುಡುಗ ಒಂದು 10 ವರ್ಷ ಇರ್ಬೋದು, ಅವನು ಒಂದು ಮೀನ್ ಬಾಡಿ ಬಾಡಿ ಬಾಕ್ಸಲ್ಲಿ ಒಂದು ಮಗುನ ಹಾಕೊಂಡು ಹೋಗ್ತಾ ಇರೋದನ್ನ ನಾನು ನೋಡಿದೆ ಅಂತ ಹೇಳಿಬಿಟ್ಟು ಹೃತಿಕಾಗಿ ಒಬ್ಬ ಬಂದು ಹೇಳ್ತಾನೆ. ಆಗ ಹೃತಿಕಾಗಿ ಗೊತ್ತಾಗುತ್ತೆ ಸ್ಯಾಮ್ ಹೇಳಿದ ಕರೆಕ್ಟು, ಮೇ ಬಿ ಇವನೊಬ್ಬ ಚಿಕ್ಕ ಹುಡುಗನೇ ಇರ್ಬೋದು ಅನ್ನೋದು ಗೊತ್ತಾಗಿ ಸ್ಯಾಮ್ ಹತ್ರ ಕಾಲ್ ಮಾಡಿ ಸಾರಿ ಕೇಳ್ತಾಳೆ, ಸಾರಿ ಸ್ಯಾಮ್ ನಂಗೆ ಗೊತ್ತಾಗಲಿಲ್ಲ ನೀನು ಹೇಳಿದ ಕರೆಕ್ಟು ಅವನು ಚಿಕ್ಕ ಹುಡುಗನೇ ಅಂತ ಹೇಳ್ತಾರೆ. ಕೊನೆಗೆ ಅವನೇನು ಬಂದು ಹೇಳಿರ್ತಾನೆ ನಾನು ಹಿಂಗೆ ಚಿಕ್ಕ ಹುಡುಗನ ನೋಡಿದೆ ಅಂತ, ಅವನು ಹೇಳಿದ ಬೇಸ್ ಮೇಲೂ ಇವರೊಂದು ಸ್ಕೆಚ್, ಆ ಸ್ಕೆಚ್ನ ನೋಡಿ ಒಬ್ಬರು ಡಾಕ್ಟ್ರು ಬರ್ತಾರೆ, ಅವ್ರು ಹೇಳ್ತಾರೆ ಏನಂದರೆ ನಾನು ಜಸ್ಟ್ ನಿಮ್ಮ ಆ್ಯಡ್ನ ನೋಡಿದೆ, ನೀವು ಆ ಸ್ಕೆಚ್ಚಲ್ಲಿ ರೆಡಿ ಮಾಡಿರೋ ಹುಡುಗನ ಹೆಸರು ರೂಬನ್ ಅಂತ, ಅವನು ಇದಕ್ಕೂ ಮುಂಚೆ ನನ್ನ ಹತ್ರ ಕೌನ್ಸಿಲಿಂಗ್ಗೆ ಅಂತ ಬಂದಿದ್ದ, ಅವ್ರ ಫ್ರೆಂಡ್ಸ್ನೇ ಕೊಲೆ ಮಾಡಿದ್ದ ಅಂತ ಹೇಳಿಬಿಟ್ಟು ಪೊಲೀಸವರು ಅವನ್ನ ಅರೆಸ್ಟ್ ಮಾಡಿದರು, ಹಂಗಾಗಿ ಅವ್ನು ನನ್ನ ಹತ್ರ ಕೌನ್ಸಿಲಿಂಗ್ ಬಂದಿದ್ದ, ಅವನು ಎಷ್ಟು ವೈಲೆಂಟ್ ಇದ್ದ ಅಂದರೆ ಒಂದು ನೊಣ ಅವನಿಗೆ ಏನಾರೋ ಹಿಂಸೆ ಕೊಡೋ ಥರ ಬಂದರೂ ಕೂಡ ಅದನ್ನೂ ಕೊಂದ್ಬಿಟ್ಟು ಎಂಜಾಯ್ ಮಾಡ್ತಿದ್ದ, ಒಂದಿನ ಅವನು ಅದೇ ಥರ ಒಂದು ನೊಣನ ಕೊಲ್ತಾ ಇರ್ಬೇಕಾದ್ರೆ ನಾನು ಹೋಗ್ಬಿಟ್ಟು ರೂಬನ್ ಅಂತ ಕರೆದೆ, ಆಗ ಅವ್ನು ನನ್ನ ಕೈಗೆ ಚುಚ್ಚಿಬಿಟ್ಟು ಓಡೋದ, ಓಡೋದ್ಮೇಲೆ ಏನಾದ ಅನ್ನೋದು ನಂಗೆ ಗೊತ್ತಿಲ್ಲ, ನಿಮ್ಮ ಪೇಪರಲ್ಲಿ ಆ್ಯಡ್ ನೋಡಿಬಿಟ್ಟು ನಿಮ್ಗೆ ಯೂಸ್ ಆಗ್ಬೋದು ಅಂತ ನಾನು ಬಂದೆ ಅಂತ ಹೇಳ್ಬಿಟ್ಟು ಆ ಡಾಕ್ಟ್ರ್ ಹೇಳ್ತಾರೆ. ನೆಕ್ಸ್ಟ್ ಸೀನಲ್ಲಿ ಹೃತಿಕ ಎಲ್ಲ ಪೊಲೀಸ್ ಫೋರ್ಸ್ನೂ ಫುಲ್ ಅಲರ್ಟ್ ಮಾಡಿಬಿಡ್ತಾಳೆ. ಆಗ ಒಂದು ಹಾಸ್ಪಿಟಲ್ನಲ್ಲಿ ರೂಬನ್ ಒಂದು ಹುಡುಗಿನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿರ್ತಾನೆ, ಆಗ ಕಿಡ್ನ್ಯಾಪ್ ಮಾಡ್ಕೊಂಡು ಹೋದಾಗ ಅವನೊಂದು ಚಾಕ್ಲೇಟ್ ಕೊಟ್ಟಿರ್ತಾನೆ, ಆ ಚಾಕ್ಲೇಟ್ ರ್ಯಾಪರ್ ಸ್ಯಾಮಿಗೆ ಸಿಗುತ್ತೆ ಡಸ್ಟ್ಬಿನ್ನಲ್ಲಿ. ಆಗ ಸ್ಯಾಮ್ ಹೇಳ್ತಾನೆ ಇಷ್ಟು ಚಾಕ್ಲೇಟ್ ರ್ಯಾಪರ್ ಮೇಲೆ ಯಾರೇ ಮುಟ್ಟಿದ್ರು ಕೂಡ DNA ಇರುತ್ತೆ, ಚಾಕ್ಲೇಟ್ ರ್ಯಾಪರ್ ಅಂತಲ್ಲ ಯಾವುದೇ ವಸ್ತು ಮೇಲೆ ನಾವು ಮುಟ್ಟಿದ್ರು ಕೂಡ DNA ತೆಗಿಬೋದು, ಸೊ ಈ ಚಾಕ್ಲೇಟ್ ರ್ಯಾಪರ್ ಮೇಲೆ DNA ಯಾರ್ದಿದೆ ಅನ್ನೋದು ಫಸ್ಟ್ ಚೆಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವ್ನು ಲ್ಯಾಬಿಗೆ ತೊಗೊಂಡೋಗ್ಬಿಟ್ಟು ಚೆಕ್ ಮಾಡ್ತಾನೆ. ಅವ್ನು ಚೆಕ್ ಮಾಡ್ತಾ ಇದ್ದಂಗೆ ಇದರಲ್ಲಿರೋದು ರೂಬಂದೆ ಅನ್ನೋದು ಗೊತ್ತಾಗುತ್ತೆ, ಅಂದರೆ ಚಾಕ್ಲೇಟ್ ರ್ಯಾಪರ್ ಮೇಲಿರೋದು ರೂಬಂದೆ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ಅವ್ರು ಅಂದ್ಕೊಂಡಂಗೆ DNA ಟೆಸ್ಟ್ನಲ್ಲಿ ಆ ಚಾಕ್ಲೇಟ್ ರ್ಯಾಪರ್ ಮೇಲಿರೋ DNA ರೂಬಂದೆ ಅನ್ನೋದು ಕನ್ಫರ್ಮ್ ಆಗುತ್ತೆ, ಆದರೆ ಅವ್ನ ಡ್ರೆಸ್ ಮೇಲಿರೋ DNAಗೂ ಆ ಚಾಕ್ಲೇಟ್ ರ್ಯಾಪರ್ ಮೇಲೆ ಇರೋ DNAಗೂ ಮ್ಯಾಚ್ ಆಗೋಲ್ಲ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಸಿಗುತ್ತೆ.
ಇವ್ರೇನು ಡಿಸೈಡ್ ಮಾಡ್ತಾರೆ ಅಂದರೆ ಕೊಲೆ ಮಾಡ್ತಾ ಇರೋ ರೂಬೆನ್ ಅಲ್ಲ ಅನ್ನೋದು ಒಂದು ಕಡೆ ಗೊತ್ತಾಗುತ್ತೆ. ಯಾಕಂದರೆ ಡಿ ಎನ್ ಎ ಅವ್ನ ಡ್ರೆಸ್ಸಲ್ಲಿರೋದಕ್ಕೂ ಆ ಚಾಕ್ಲೇಟ್ ರಾಪರ್ ಮೇಲಿರೋದಕ್ಕೂ ಮ್ಯಾಚ್ ಆಗೋದಿಲ್ಲ. ಅವ್ನಿಗೆ ಯಾರೋ ಇನ್ನೊಬ್ಬರು ಯಾರೋ ಆರ್ಡ್ರ್ ಮಾಡಿಬಿಟ್ಟು ಅವ್ನ ಕೈಲಿ ಇದನ್ನೆಲ್ಲ ಮಾಡಿಸ್ತಿದ್ದಾರೆ ಅನ್ನೋದಕ್ಕೆ ಅನ್ನೋ ಕನ್ಕ್ಲೂಷನ್ಗೆ ಸ್ಯಾಮ್ ಬರ್ತಾನೆ. ಸೀನಲ್ಲಿ ರೂಬನ್ ಬಂದುಬಿಟ್ಟು ಒಂದು ಚಿಕ್ಕ ಮಗುನ ತೊಗೊಂಡೋಗಿ ಒಂದು ಗಾಡಿ ಒಳಗಡೆ, ಅಂದರೆ ಪಾಳು ಬಿದ್ದಿರೋ ಗಾಡಿ ಒಳಗಡೆ ತೊಗೊಂಡೋಗಿ ಇಡ್ತಾನೆ. ಅದೇ ಮಗುನ ಇನ್ನೊಂದು ಮಗು ಕೊಲೆ ಮಾಡಿಬಿಟ್ಟು ಒಂದು ಗಾಡಿನಲ್ಲಿ ತಳ್ಕೊಂಡು ಅದೇ ಗಾಡಿಯಿಂದ ಹೊರಗಡೆ ಬರ್ತಾಳೆ. ಇಲ್ಲಿ ನಮಗೆ ನಂಬಕ್ಕಾಗದೇ ಇರೋಂಥ ಒಂದು ಟ್ವಿಸ್ಟ್ ಸಿಗುತ್ತೆ. ಏನಂದರೆ ಆ ಮಗು ಬಂದುಬಿಟ್ಟು ನಯನ ಆಗಿರ್ತಾಳೆ, ರಿತಿಕಾ ಮಗಳು ನಯನ ಆಗಿರ್ತಾಳೆ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ನಮಗೆ ಸಿಗುತ್ತೆ. ನಮಗೇನಿಸುತ್ತೆ ಅಂದರೆ ರಿತಿಕಾ ಮಗಳೇ ಎಲ್ಲರನ್ನು ಮಕ್ಕಳನ್ನೆಲ್ಲ ಕೊಲೆ ಮಾಡಿಬಿಟ್ಟು ತೊಗೊಬಂದು ಹೊರಗಡೆ ಎಸಿತಾ ಇರೋದು ಅನ್ನೋ ಕನ್ಕ್ಲೂಷನ್ಗೆ ನಾವು ಆಡಿಯನ್ಸ್ ಆಗಿರೋ ನಾವು ಬರ್ತೀವಿ. ಹೀಗಾಗಿ ಕಾಲ್ ಮಾಡಿಬಿಟ್ಟು ಸ್ಯಾಮ್ ಹೇಳ್ತಾನೆ ರೂಬನ್ ಬಂದುಬಿಟ್ಟು ಕೊಲೆಗಾರ ಅಲ್ಲ ಅಂತ. ಆಗ ಅವಳಿಗೆ ಸಿಟ್ಟು ಬಂದುಬಿಡುತ್ತೆ. ನಿನಗಿಷ್ಟ ಬಂದಂಗೆ ಏನೇನೆಲ್ಲ ಹೇಳಬೇಡ, ನಿನ್ನ ಕೆಲಸ ಏನಿದೆ ಅದನ್ನ ಕರೆಕ್ಟಾಗಿ ಮಾಡು ಅಂತ. ನೆಕ್ಸ್ಟ್ ಸೀನಲ್ಲಿ ಸ್ಯಾಮ್ಗೆ ಸಿಕ್ಕಿರೋಂಥ ಚಾಕ್ಲೇಟ್ ರ್ಯಾಪರ್ನಲ್ಲಿರೋ ಡಿ ಎನ್ ಎ ಮತ್ತು ಎಕ್ಸ್ ಸಿ ಐ ಡಿ ಆಫೀಸರ್ ಕೊಟ್ಟಿರೋ ಡಿ ಎನ್ ಎ ಎರಡೂ ಕೂಡ ಮ್ಯಾಚ್ ಆಗಿರುತ್ತೆ. ಸೊ ಹಂಗಾಗಿ ಇವನೇನು ಮಾಡ್ತಾನೆ ಅಂದರೆ ಆ ಎರಡು ಮ್ಯಾಚ್ ಆಗಿರೋದ್ರಿಂದ ಆ ಸಿ ಐ ಡಿ ಆಫೀಸರ್ ವರ್ಕಲ್ಲಿದ್ದಾಗ ಅವ್ರಿಗೆ ಎಲ್ಲಿ ಡೆಡ್ ಬಾಡಿ ಸಿಕ್ತು ಅಲ್ಲಿ ಇವನು ಕೂಡ ಹೋಗಿ ಗ್ರೌಂಡ್ ಡಿಟೆಕ್ಟರ್ ಇಟ್ಟು ಇನ್ನೂ ಏನಾರು ಕ್ಲೂ ಸಿಗುತ್ತಾ ಅಂತ ನೋಡ್ತಾನೆ. ಅಲ್ಲಿ ಇನ್ನೂ ಸುಮಾರು ಡೆಡ್ ಬಾಡಿ ಸಿಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಸ್ಯಾಮ್ ಏನು ಹೇಳ್ತಾನೆ ಅಂದರೆ ಅವತ್ತು ಮಾಳವಿಕಾ ಚಿಕ್ಕ ಹುಡುಗಿ ಹಾಸ್ಪಿಟ್ಲಲ್ಲಿ ಕಾಣೆ ಆದಾಗ ಯಾರೆಲ್ಲ ಬಂದಿದ್ರು ಅವ್ರದ್ದೆಲ್ಲ ನಾವು ಬಂದುಬಿಟ್ಟು ಬ್ಲಡ್ ಸ್ಯಾಂಪಲ್ ತೊಗೊಂಡು ಡಿ ಎನ್ ಎ ಟೆಸ್ಟ್ ಮಾಡಬೇಕು, ಇನ್ಕ್ಲೂಡಿಂಗ್ ನಮ್ಮ ಟೀಮಲ್ಲಿರೋ ಪ್ರತಿಯೊಬ್ಬರದು ಕೂಡ, ಅಂದರೆ ಡಾಕ್ಟರ್ ಕುರಿಯನ್ ಇರ್ಬೋದು ಎಲ್ರದ್ದು ಕೂಡ ಟೆಸ್ಟ್ ಮಾಡಬೇಕು ಅಂತ ಇವನು ಹೇಳ್ತಾನೆ. ಆಗ ಮಾತ್ರನೇ ನಮ್ಮ ಕೊಲೆಗಾರ ಯಾರು ಅನ್ನೋದು ಗೊತ್ತಾಗುತ್ತೆ ಅಂತ ಇವನು ಹೇಳ್ತಾನೆ. ಇನ್ನೊಂದು ಕಡೆ ರೂಬನ್ನ ಬಂದುಬಿಟ್ಟು ಒಂದು ಚರ್ಚಲ್ಲಿ ರಿತಿಕಾ ಆ್ಯಂಡ್ ಟೀಮ್ ಅರೆಸ್ಟ್ ಮಾಡಿರ್ತಾರೆ. ಅರೆಸ್ಟ್ ಮಾಡಿಬಿಟ್ಟು ಅವನ ಇಂಟರೋಗೇಷನ್ ಮಾಡೋಾಗ ಅವ್ನು ಯಾವುದಕ್ಕೂ ರೆಸ್ಪಾಂಡ್ ಮಾಡೋದಿಲ್ಲ, ಯಾಕಂದರೆ ಅವ್ನು ಕಿವಿ ಕೇಳಲ್ಲ. ಸೊ ಅದೇ ಟೈಮಲ್ಲಿ ಇವಳು ಪೊಲೀಸ್ ಆಫೀಸರ್ ಆಗಿರೋಂಥ ರಿತಿಕಾ ಒಂದು ಗಮನಿಸ್ತಾಳೆ, ಏನಂದರೆ ಅವ್ನ ಕಿವಿ ಸೈಡಲ್ಲಿ ಒಂಥರ ಬ್ಲೂಟೂತ್ ಟೈಪ್ ಇರುತ್ತೆ. ಸೊ ಹಂಗಾಗಿ ಇವನ್ನ ಯಾರೋ ಅಲ್ಲೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ. ಹಂಗಾಗಿ ಅದನ್ನ ರಿಮೂವ್ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಾಳೆ, ಆದರೆ ಅವ್ನು ಬಿಡಲ್ಲ. ಆಗ ಅವ್ನು ನೈಟ್ ಟೈಮಲ್ಲಿ ಮಲಗಿರ್ಬೇಕಾದ್ರೆ ಅವನಿಗೊಂದು ಆ ಕಡೆಯಿಂದ, ಅಂದರೆ ಅವನೇನು ಬ್ಲೂಟೂತ್ ಥರ ಇಟ್ಟಿರ್ತಾನೆ, ಅದರಿಂದ ಅವ್ನು ಮೆಸೇಜ್ ಬರುತ್ತೆ ನಿನ್ನ ನೀನು ಸೂಸೈಡ್ ಮಾಡ್ಕೋಬೇಕು ಅಂತ. ಹಂಗಾಗಿ ಅವ್ನು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾನೆ. ಹಂಗಾಗಿ ರಿತಿಕಾಗೆ ಐ ಆರ್ ಆಫೀಸರ್ಸ್ ಎಲ್ಲ ಸರಿಯಾಗಿ ಬೈತಾರೆ ನಿನಗೊಂದು ಕ್ಲೂನ ನಾನು ಉಳಿಸ್ಕೊಳೋಕ್ಕಾಗಿಲ್ಲ ಅಂತ. ಹಂಗಾಗಿ ಅವಳು ತುಂಬ ಡಿಸ್ಟರ್ಬ್ ಆಗಿರ್ತಾಳೆ. ಅಲ್ಲಿಗೆ ಸ್ಯಾಮ್ ಬರ್ತಾನೆ. ಸ್ಯಾಮ್ ಬಂದ್ಬಿಟ್ಟು ಈ ಪರಿಸ್ಥಿತಿನಲ್ಲಿ ನಿಮಗೆ ನಯನನ್ನು ನೋಡ್ಕೊಳ್ಳೋದಕ್ಕಾಗಲ್ಲ, ಹಂಗಾಗಿ ನಾನು ಅವಳನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಮನೆಗೆ ಕರ್ಕೊಂಡು ಹೋಗ್ತಾನೆ. ಮನೆಗೆ ಕರ್ಕೊಂಡು ಹೋಗ್ತಿದ್ದಂಗೆ ಅವರ ಅಣ್ಣ ನೋಡ್ಬಿಟ್ಟು ಖುಷಿ ಆಗ್ತಾನೆ, ಯಾಕಂದರೆ ಅವಳ ಮಗಳು ಎಷ್ಟೋ ವರ್ಷ ಆದಮೇಲೆ ಮನೆಗೆ ಬಂದಿರ್ತಾಳೆ. ಹಂಗಾಗಿ ಅವನಲ್ಲಿ ತುಂಬ ಖುಷಿ ಆಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ಸ್ಯಾಮ್ ಮನೆ ಹತ್ರ ಒಂದು ಬ್ಲೂ ಕಲರ್ ಗಾಡಿ ಬರುತ್ತೆ. ಹಾಗೆ ಇವನು ಯಾರಿರ್ಬೋದು ಅಂತ ನೋಡೋದಕ್ಕೆ ಹೋಗ್ತಾನೆ. ಅದಕ್ಕೂ ಮುಂಚೆ ಇವನೇನು ಥಿಂಕ್ ಮಾಡಿರ್ತಾನಂದರೆ ರೂಬನ್ಗೆ ಯಾರೋ ಪಕ್ಕದಲ್ಲಿರೋರು ಯಾರೋ ಸಜೆಷನ್, ಅಂದರೆ ಸಾಯಿಸೋದಕ್ಕೆ ಆರ್ಡ್ರ್ ಮಾಡ್ತಾ ಇದ್ದಾರೆ, ಅದು ಯಾರು ಅನ್ನೋದು ಕಂಡುಹಿಡಿಬೇಕು ಅಂತ ಥಿಂಕ್ ಮಾಡ್ತಾ ಇರ್ತಾನೆ. ಅದೇ ಟೈಮಲ್ಲಿ ಒಂದು ಬ್ಲೂ ಕಲರ್ ಗಾಡಿ ಬರುತ್ತೆ, ಯಾರಿರ್ಬೋದು ಅಂತ ನೋಡೋಕೆ ಹೋಗ್ತಾನೆ. ಆಗ ಯಾರೋ ಅವ್ನಿಗೆ ಹಿಂದ್ಗಡೆಯಿಂದ ಹೊಡೆದು ಬಿಡ್ತಾರೆ. ನೆಕ್ಸ್ಟ್ ಇನ್ನು ನೋಡಬೇಕಾದ್ರೆ ಅವನ್ನ ಕಿಡ್ನ್ಯಾಪ್ ಮಾಡ್ಕೊಂಡೋಗಿ ಅದೊಂದು ಗಾಡಿನಲ್ಲಿ ಇಟ್ಟಿರ್ತಾರೆ, ಹಳೆಯ ಗಾಡಿನಲ್ಲಿ ಇಟ್ಟಿರ್ತಾರೆ. ಆಗ ಆ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿರೋನು ಯಾರು ಅಂದರೆ ಈ ಬಿಗಿನಿಂಗ್ ಎಕ್ಸ್ ಸಿ ಐ ಡಿ ಬಂದಾಗ ಅವ್ರ ಜೊತೆ ಡ್ರೈವರ್ ಆಗಿರ್ತಾನಲ್ಲ ಅವನೇ ಆಗಿರ್ತಾನೆ. ಹಾಗೆ ಅವ್ನು ಯಾಕೆ ಈ ಥರ ಎಲ್ಲ ಮಾಡ್ತಿದ್ದೀರ ಅನ್ನೋಾಗ ಅವನೊಂದು ವೀಡಿಯೋ ತೋರಿಸ್ತಾನೆ. ಆ ವಿಡಿಯೋ ಯಾವುದಾಗಿರುತ್ತಂದರೆ ಆ ರಿತಿಕಾ ಮಗಳು ನಯನ ಬಂದುಬಿಟ್ಟು ಕೊಲೆ ಮಾಡಿಬಿಟ್ಟು ಮಕ್ಕಳನ್ನ ಗಾಡಿಯಿಂದ ಹೊರಗಡೆ ತರೋದಾಗಿರುತ್ತೆ. ಹಾಗೆ ಅವ್ನು ನಯನನ ಇದು ಅಂತ ಶಾಕ್ ಆಗ್ತಾನೆ. ಆಗ ಡ್ರೈವರ್ ಹೇಳ್ತಾನೆ ನಯನ ಅಲ್ಲ ಅದು ನವ್ಯ ಅಂತ. ಹಾಗೆ ಇವನಿಗೆ ಇನ್ನೊಂದು ಟ್ವಿಸ್ಟ್ ಸಿಗುತ್ತೆ, ಇವನಿಗೆ ಇನ್ನೂ ಒಂಥರ ಫೀಲ್ ಆಗುತ್ತೆ ನವ್ಯ ಇನ್ನೂ ಬದುಕಿದಾಳ ಅಂತ. ಅಷ್ಟರಲ್ಲಿ ಯಾರು ಆ ಡ್ರೈವರ್ನ ಶೂಟ್ ಮಾಡಿಬಿಡ್ತಾರೆ. ಇವನು ಅಷ್ಟರೊಳಗೆ ಕೇಳೋಕೆ ಹೋಗ್ತಾನೆ ಯಾರು ಇದೆಲ್ಲ ನಿನ್ನ ಕೈಲಿ ಮಾಡಿಸ್ತಿರೋದು, ಯಾಕೆ ಇದೆಲ್ಲ ಮಾಡ್ತಿದ್ದೀರಾ ಅಂತ ಅವರಿಬ್ರಿಗೂ ನೀನು ಕೇಳೋದಕ್ಕೆ ಅಂತ ಹೋಗೋಷ್ಟರಲ್ಲಿ ಆ ಡ್ರೈವರ್ನ ಯಾರೋ ಶೂಟ್ ಮಾಡಿಬಿಡ್ತಾರೆ. ಆಗ ಆ ಡ್ರೈವರ್ನ ಫಾಲೋ ಮಾಡೋಕ್ಕೆ ಅಂತ ಸ್ಯಾಮ್ ಒಂದು ಗಾಡಿ ತೊಗೊಂಡು ಹೋಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ರಿತಿಕಾ ಜೊತೆ ವರ್ಕ್ ಮಾಡೋ ಆಫೀಸರ್ ಮಗಳನ್ನೂ ಯಾರೋ ಕಿಡ್ನ್ಯಾಪ್ ಮಾಡಿರ್ತಾರೆ ಅಂತ ಹೇಳ್ತಾರೆ. ಆ ಮಗು ಕೈಲಿ ಒಂದು ಫೋನ್ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಂಗಾಗಿ ಜಿ ಪಿ ಎಸ್ ಟ್ರ್ಯಾಕರ್ ಇಟ್ಬಿಟ್ಟು ಅದನ್ನ ನಾವು ಡಿಟೆಕ್ಟ್, ಅಂದರೆ ಕಂಡುಹಿಡಿಬೋದು ಅಂತ ಹೇಳ್ಬಿಟ್ಟು ಅವ್ರು ಟ್ರ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿ ತೋರಿಸ್ತಾ ಇರುತ್ತಂದರೆ ಸ್ಯಾಮು ಆ ಡ್ರೈವರ್ನ ಶೂಟ್ ಮಾಡಿದ್ದು ಯಾರು ಅಂತ ಫಾಲೋ ಮಾಡೋದಕ್ಕೆ ಅಂತ ಒಂದು ಗಾಡಿ ತೊಗೊಂಡು ಹೋಗ್ತಿರ್ತಾನಲ್ಲ ಅದೇ ಲೊಕೇಶನ್ ತೋರಿಸುತ್ತೆ. ಅಲ್ಲಿಗೆ
ರಿತಿಕಾನ್ ಟೀಮ್ ಬರ್ತಾರೆ, ನೋಡಿದ್ರೆ ಆ ಡಿಕ್ಕಿ ಸ್ಯಾಮ್ ತೊಗೊಂಡು ಹೋಗ್ತಿರೋ ಗಾಡಿನಲ್ಲೇ ಮಗು ಇರುತ್ತೆ. ಆಗ ಸ್ಯಾಮ್ಗೆ ಇನ್ನೂ ಶಾಕ್ ಆಗುತ್ತೆ, ಇದೆಂಗೆ ಈ ಮಗು ಗಾಡಿ ಇಲ್ಲಿ ಬಂತು ಅಂತ. ಆಗ ಇವನು ಗೊತ್ತಾಗುತ್ತೆ ಏನಂದರೆ ಆ ಮರ್ಡರರು ಇವನ್ನ ಸ್ಯಾಮ್ನ ಸಿಕ್ಸೋಕ್ಕೋಸ್ಕರನೇ ಈ ಥರ ಪ್ಲ್ಯಾನ್ ಮಾಡಿದ್ದಾನೆ ಅಂತ. ರಿತಿಕಾ ಏನು ತಿಳ್ಕೊತಾರಂದರೆ ಎಲ್ಲರನ್ನೂ ಮರ್ಡರ್ ಮಾಡ್ತಿರೋ ಸ್ಯಾಮೆ ಅಂದ್ಕೊಂಡು ಇವನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಆಗ ಸ್ಯಾಮ್ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ, ಯಾಕೆಂದರೆ ಅವನಲ್ಲಿ ಎಸ್ಕೇಪ್ ಆಗಲಿಲ್ಲ ಅಂದರೆ ಅವಳದು ರಿತಿಕಾದ ಮಗಳು ನವ್ಯ ಇನ್ನೊಬ್ಳು ಇದ್ದಾಳಲ್ಲ ಅವಳನ್ನ ಸೇವ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ರಿತಿಕಾನ ಸ್ಯಾಮ್ ಮೀಟ್ ಆಗ್ತಾನೆ, ರಿತಿಕಾ ಫುಲ್ ಆ್ಯಂಗ್ರಿ ಆಗಿರ್ತಾಳೆ. ಆಗ ಸ್ಯಾಮ್ ಹೇಳ್ತಾನೆ, ಕೊಲೆಗಾರ ನಾನಲ್ಲ, ನನ್ನ ಸಿಕ್ಸೋಕ್ಕೋಸ್ಕರ ಅವನು ಈ ರೀತಿ ಪ್ಲ್ಯಾನ್ ಮಾಡಿದ್ದಾನೆ ಅಷ್ಟೇ, ಅದನ್ನು ನೀವು ನಂಬ್ಕೊಂಡಿದ್ದೀರಾ. ಇನ್ನೊಂದು ವಿಚಾರ ಏನಂದರೆ ನಿಮ್ಮ ಮಗಳು ನವ್ಯ ಇನ್ನೂ ಸತ್ತಿಲ್ಲ, ಬದುಕಿದ್ದಾಳೆ ಸೊ ಅಂತೇಳ್ಬಿಟ್ಟು ಆ ಫಾರೆಸ್ಟ್ ಲೊಕೇಶನ್ ತೋರಿಸ್ಬಿಟ್ಟು ಅಲ್ಲಿಗೆ ನೀವಿಬ್ಬರು ಹೋಗಿ ಅಂತೇಳ್ಬಿಟ್ಟು ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಸ್ಯಾಮ್ ಮತ್ತು ಡಾಕ್ಟರ್ ಕುರಿಯನ್ ಇಬ್ಬರು ಕಾರಲ್ಲಿ ಬರ್ತಿರ್ತಾರೆ. ಅದೇ ಟೈಮಲ್ಲಿ ಸ್ಯಾಮ್ಗೊಂದು ಮೆಸೇಜ್ ಬರುತ್ತೆ, ರಿತಿಕಾ ಮೆಸೇಜ್ ಮಾಡಿರ್ತಾಳೆ ಅವ್ರ ಮಗಳನ್ನ ಕಂಡಿಡ್ದ್ವಿ ಅಂತೇಳ್ಬಿಟ್ಟು. ಯಾಕಂದರೆ ಅವ್ರು ಆಲ್ರೆಡಿ ಹೋಗ್ಬಿಟ್ಟು ಅವಳ ಮಗಳಿಗೆ ತುಂಬಾ ಟಾರ್ಚರ್ ಆಗಿರುತ್ತೆ, ಅವಳನ್ನ ಕರ್ಕೊಂಬರ್ತಾರೆ. ಸೊ ಕಾರಲ್ಲಿ ಆ ಡಾಕ್ಟ್ರ್ ಮತ್ತು ಸ್ಯಾಮ್ ಬರ್ತಾ ಇರೋಾಗ ಇಲ್ಲಿ ಇನ್ನೊಂದು ಫ್ಲ್ಯಾಶ್ ಬ್ಯಾಕ್ನ ರಿವೀಲ್ ಮಾಡ್ತಾರೆ. ಅದೇನೆಂದರೆ ಈ ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ಒಬ್ಬ ಸೈಕೋ ಹುಡುಗ ಇರ್ತಾನಲ್ವ, ಅಂದರೆ ಕೋಳಿನೆಲ್ಲ ಕಡಿಯೋದನ್ನ ನೋಡಿ ಖುಷಿ ಪಡೋದು, ಈ ಮೆಡ್ತನೆಲ್ಲ ತೊಗೊಂಡೋಗಿ ಬಾಕ್ಸ್ ಒಂದು ಕವರಲ್ಲೋಗೆ ಅಥವಾ ಒಂದು ಜರಡಿ ಒಳಗಡೆ ಹಾಕ್ಬಿಟ್ಟು ಖುಷಿ ಪಡೋದು, ಅದು ಹಿಂಸೆ ಪಟ್ಟು ಸಾಯೋದನ್ನ. ಆ ಸೈಕೋ ಕಿಲ್ಲರ್ ಬೇರೆ ಯಾರೂ ಇಲ್ಲ, ಈ ಡಾಕ್ಟರ್ ಅಲ್ಫೋನ್ಸು ಕುರಿಯನೇ ಆಗಿರ್ತಾರೆ. ಇವ್ರಿಗೆ ಅದೊಂಥರ ಕಾಯಿಲೆ ಇರುತ್ತೆ, ಯಾರನ್ನಾರು ಹಿಂಸೆ ಮಾಡೋದು ಕೊಲೆ ಮಾಡೋದು ಇದೆಲ್ಲ ಅವ್ರಿಗೊಂಥರ ಟಾರ್ಚರ್ ಆಗಿ, ಅಂದರೆ ಅವ್ರಿಗೇನೋ ಒಂಥರ ಮೆಂಟಲಿ ಅಪ್ಸೆಟ್ ಆಗಿರ್ತಾರೆ. ಹಂಗಾಗಿ ಅವ್ರು ಚಿಕ್ಕ ವಯಸ್ಸಿಂದನೇ ಅದು ಅಭ್ಯಾಸ ಆಗೋಗಿರುತ್ತೆ. ಕೊನೆಗೆ ಇವರು ಒಬ್ಬಳನ್ನ ಮದುವೆ ಆಗ್ತಾರೆ, ಆ ಮದುವೆ ಆದಮೇಲೆ ಸ್ವಲ್ಪ ಕಡಿಮೆ ಆಗಿರುತ್ತೆ, ಯಾಕಂದರೆ ಅವಳು ಮದುವೆ ಆಗಿ ಇವ್ರ ಮೈಂಡ್ ಸೆಟ್ನ ಚೇಂಜ್ ಮಾಡಿರ್ತಾರೆ. ಬಟ್ ಅವಳು ಸತ್ತೋದ್ಮೇಲೆ ಮತ್ತೆ ಇವ್ರಿಗೆ ಅದು ಕಾಯಿಲೆ ಥರ ಜಾಸ್ತಿ ಆಗುತ್ತೆ. ಒಂದಿನ ಅವ್ನ ಮಗುನ ಕೊಲೆ ಮಾಡಬೇಕು ಅಂತ ಇವರು ಗಾಡಿ ಡಿಕ್ಕಿನಲ್ಲಿ ಹಾಕೊಂಡು ಹೋಗ್ತಾ ಇರೋಾಗ ಮುಂದಗಡೆ ರಿತಿಕಾ ಎಲ್ಲ ಗಾಡಿನೂ ಚೆಕ್ ಮಾಡ್ತಾ ಇರ್ತಾಳೆ. ಸೊ ಹಂಗಾಗಿ ಇವರು ನನ್ನ ಗಾಡಿನೂ ಚೆಕ್ ಮಾಡಿದ್ರೆ ನಾನು ಸಿಗಾಕೋಬೋದು ಅಂತ ಆ ಮಗುನ ತಗೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದ್ಬಿಟ್ಟು ಆ ಮಗುನ ಕೊಲೆ ಮಾಡ್ತಾರೆ. ಆ ಸೀನ್ನ ಬಂದುಬಿಟ್ಟು ಅವ್ರ ಮಗ ನೋಡ್ಬಿಡ್ತಾನೆ, ಆ ಡಾಕ್ಟ್ರ್ ಮಗ ನೋಡ್ಬಿಟ್ಟು ಅವನು ಏನು ನಮ್ಮ ತಂದೆನೇ ಈ ಥರ ಕೊಲೆಗಾರನ ಅಂದ್ಕೊಂಡು ಶಾಕ್ ಆಗ್ತಾನೆ. ಹಾಗೆ ಇವ್ರು ಅದನ್ನ ಅವ್ರ ಮಗಾಗೋಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗ್ತಾರೆ, ನೋಡು ನನಗೆ ಎಕ್ಸ್ಪ್ಲೇನ್ ಮಾಡೋದು ಕೇಳು ಅಂತ. ಆಗ ಅವನು ಮಾಡಿಯಿಂದ ಕಾಲು ಜಾರಿ ಕೆಳಗೆ ಬಿದ್ದೋಗ್ತಾನೆ. ಆಗ ಡಾಕ್ಟರ್ ಅಲ್ಫೋನ್ಸೋ ಕುರಿಯನ್ ಏನು ಡಿಸೈಡ್ ಮಾಡ್ತಾರಂದರೆ ನನ್ನ ಮಗನ ಸಾವಿಗೆ ರಿತಿಕಾನೇ ಕಾರಣ, ಯಾಕಂದರೆ ಅವತ್ತು ನಾನು ಗಾಡಿನಲ್ಲಿ ಹೋಗೋಗ ಅವಳೇನಾರು ಬಂದು ಚೆಕ್ ಮಾಡಿಬಿಡ್ತಾಳೆ ಅನ್ನೋ ಭಯಕ್ಕೆ ನಾನು ರಿಟರ್ನ್ ಬಂದು ಮನೇಲಿ ಕೊಲೆ ಮಾಡಿದೆ. ಅದರಿಂದ ನನ್ನ ಮಗನ ಕೈಲಿ ಸಿಗಾಕೊಂಡೆ, ಈಗ ಅವನು ಸತ್ತೋದ. ಹಂಗಾಗಿ ನನ್ನ ಮಗಳು ಮಗನ ಸಾವಿಗೆ ರಿತಿಕಾನೇ ಕಾರಣ ಅನ್ನೋ ಡಿಸಿಷನ್ಗೆ ಬರ್ತಾರೆ. ಹಂಗಾಗಿ ಒಂದಿನ ಜಾತ್ರೆ ಟೈಮ್ನಲ್ಲಿ ಅವ್ರಿಗೆ ಅವಳಿ ಜವಳಿ ಹುಟ್ಟಿರ್ತಾರಲ್ಲ ರಿತಿಕಾಗೆ, ಅದರಲ್ಲಿ ಒಂದು ಮಗಳಾಗಿರೋಂಥ ನವ್ಯನ ಅವರು ಚಿಕ್ಕ ವಯಸ್ಸಿನಲ್ಲೇ ಕಿಡ್ನ್ಯಾಪ್ ಮಾಡಿರ್ತಾರೆ. ಕಿಡ್ನ್ಯಾಪ್ ಮಾಡಿ ಅವಳಿಗೆ ಫುಲ್ ಟಾರ್ಚರ್ ಎಲ್ಲ ಮಾಡ್ತಾ ಇರ್ತಾರೆ. ಅವಳನ್ನ ಅವಳೇ ಈ ಕೊಲೆ ಎಲ್ಲ ಮಾಡ್ತಾ ಇರೋದು ಅನ್ನೋ ಥರ ಫಿಗರ್ ಔಟ್ ಮಾಡೋದಕ್ಕೆ ಆ ಗಾಡಿ ಒಳಗಡೆ ಅವಳು ಕೊಲೆ ಮಾಡಿಬಿಟ್ಟು ಆ ಗಾಡಿನ ಹಾಕೊ ಬರ್ತಿರ್ತಾಳಲ್ಲ, ಅದು ಆ್ಯಕ್ಚುಲಿ ಡಾಕ್ಟ್ರ್ ಮಾಡಿಬಿಟ್ಟು ಅದನ್ನ ಇವಳು ಮಾಡಿರೋ ಥರ ಆಗಬೇಕು ಅಂತ ಕ್ಯಾಮ್ರಾದಲ್ಲೆಲ್ಲ ರೆಕಾರ್ಡ್ ಮಾಡಿರ್ತಾರೆ. ಆ್ಯಕ್ಚುಲಿ ಅದು ಆ ಕೊಲೆಗಳನ್ನೆಲ್ಲ ಡಾಕ್ಟ್ರೇ ಮಾಡಿರ್ತಾರೆ. ಮಾಡಿಬಿಟ್ಟು ಆ ಗಾಡಿನಲ್ಲಿ ಹಾಕ್ಬಿಟ್ಟು ಅವಳನ್ನ ಮಾತ್ರ ದೂಕೊಂಡು ಹೋಗೋದಕ್ಕೆ ಅಂತ ಹೇಳಿರ್ತಾರೆ. ಅದ್ರ ನೋಡೋ ಅಂತ ನಮಗೇನು ಅನಿಸುತ್ತೆ ಅಂದರೆ ಆ ಹುಡುಗಿನೇ ಕೊಲೆ ಮಾಡ್ತಿರೋದು ಅಂತ ಅನಿಸುತ್ತೆ. ಆ್ಯಕ್ಚುಲಿ ಕೊಲೆಗಳೆಲ್ಲ ಮಾಡ್ತಾ ಇರೋದು ಈ ಡಾಕ್ಟರ್ ಅಲ್ಫೋನ್ಸೋ ಕುರಿಯನೇ ಆಗಿರ್ತಾರೆ. ಸ್ಯಾಮ್ ಹೇಳ್ತಾನೆ, ಈ ಕೊಲೆಗಳೆಲ್ಲ ಮಾಡ್ತಿರೋದು ನೀವೇ ಅನ್ನೋದು ನಂಗೆ ಗೊತ್ತು ಡಾಕ್ಟರ್ ಅಂತ. ಆಗ ಡಾಕ್ಟ್ರ್ ನಗ್ತಾರೆ, ನೀವತ್ತು ಆ ಚಾಕ್ಲೇಟ್ ಟ್ರ್ಯಾಪರ್ನಲ್ಲಿರೋಂಥ DNA ಚೆಕ್ ಮಾಡಿದ್ರಿ, ಆದರೆ ಆ ಕೊಲೆಗಾರನ ಜೊತೆ ಅದು ಮ್ಯಾಚ್ ಆಗಿಲ್ಲ, ಅಂದರೆ ನಂದು DNA ಜೊತೆ ಮ್ಯಾಚ್ ಆಗಿಲ್ಲ, ಹಂಗಿರೋ ನೀನು ನಾನು ಹೆಂಗೆ ಪ್ರೂವ್ ಮಾಡ್ತೀನಿ ಅಂತ ಅವ್ರು ನಗ್ತಾರೆ. ಆಗ ಸ್ಯಾಮ್ ಹೇಳ್ತಾನೆ, ನೀವು ನಿಮಗೆ ಆಲ್ರೆಡಿ ಬೋನ್ ನಿಮಗೆ ಕ್ಯಾನ್ಸರ್ ಇದೆ ಡಾಕ್ಟರ್, ಹಂಗಾಗಿ ನೀವು ನಿಮಗೆ ಬೋನ್ ಕ್ಯಾನ್ಸರ್ ಇದೆ, ಹಂಗಾಗಿ ನೀವು ಬೋನ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀರಾ, ಹಂಗಾಗಿ ನಿಮ್ದು ಅವತ್ತು ಮ್ಯಾಚ್ ಆಗಲಿಲ್ಲ ನಿಮ್ಮದು DNA. ಕಾಮನ್ ಆಗಿ ಈ ರೀತಿ ಬೋನ್ ಟ್ರಾನ್ಸ್ಪ್ಲಾಂಟ್ ಮಾಡಿದವ್ರಿಗೆ ಎರಡು ಥರದ DNA ಇರುತ್ತೆ, ಹಳೆ DNA ಅವ್ರಿಗೆ ತೋರಿಸೋದಿಲ್ಲ, ಬಟ್ ಹಳೆ DNA ಬಂದುಬಿಟ್ಟು ಕೂದಲಲ್ಲಿ ಮತ್ತು ಉಗುರಲ್ಲಿರುತ್ತೆ. ಸೊ ಹಂಗಾಗಿ ನಿಮ್ಮ ಕೂದಲು ಮತ್ತು ಉಗುರಿನ ಸ್ಯಾಂಪಲ್ ಸಿಕ್ಕಿದ್ರೆ ಸಾಕು, ನಾನು ನಿಮ್ಮನ್ನ ಕೊಲೆಗಾರ ಅನ್ನೋದನ್ನ ಪ್ರೂವ್ ಮಾಡ್ತೀನಿ ಅಂತ. ಆಗ ಡಾಕ್ಟ್ರಿಗೆ ನನ್ನ ವಿಚಾರ ಎಲ್ಲ ಇವನು ಗೊತ್ತಾಯಿತು ಅಂತ ಇವನ್ನ ಕೊಲೆ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಆ ಕಾರ್ನಲ್ಲಿ. ಆಗ ಒಂದು ಹಂತದಲ್ಲಿ ಕಾರು ಸ್ಯಾಮ್ದು
ಅಂದರೆ ಹಿಡಿತ ತಪ್ಪಿ ಹೋಗಿ ಕ್ರ್ಯಾಶ್ ಆಗಿಬಿಡುತ್ತೆ. ಅದರಲ್ಲಿ ಡಾಕ್ಟರ್ ಸತ್ತೋಗ್ತಾರೆ ಮತ್ತು ಇವ್ರು ಮಾತ್ರ ಸ್ಯಾಮ್ ಮಾತ್ರ ಬದುಕೋತಾನೆ. ಆಗ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಸ್ಯಾಮ್ನ ಕೇಳ್ತಾರೆ ಡಾಕ್ಟ್ರೇ ಕೊಲೆಗಾರ ಅಂತ ಗೊತ್ತಾದ ಮೇಲೆ ನೀವು ಅವ್ರನ್ನ ಸೇವ್ ಮಾಡ್ಬೋದಿತ್ತಲ್ಲ ಅಂತ. ಆಗ ಇವನು ಹೇಳ್ತಾನೆ ನಾನು ಸೀಟ್ ಬೆಲ್ಟ್ ಹಾಕಿದೆ ಅದಕ್ಕೆ ನಾನು ಸೇವ್ ಆದೆ, ಬಟ್ ಡಾಕ್ಟ್ರು ಸೀಟ್ ಬೆಲ್ಟ್ ಹಾಕಿರಲಿಲ್ಲ ಅದಕ್ಕೆ ಅವ್ರು ಸತ್ತೋದ್ರು ಅಂತ ಹೇಳಿ. ಇಲ್ಲಿ ಇನ್ನೊಂದು ಸೀಕ್ರೆಟ್ ರಿವೀಲ್ ಆಗುತ್ತೆ. ಅದೇನೆಂದರೆ ಆ ಡಾಕ್ಟ್ರು ಆ್ಯಕ್ಚುಲಿ ಸೀಟ್ ಬೆಲ್ಟ್ ಹಾಕಿರ್ತಾರೆ, ಆದರೆ ಇವನು ಅವ್ರ ಕೊಲೆಗಾರ ಅಂತ ಗೊತ್ತಾದ್ಮೇಲೆ ಇವ್ರು ಬದುಕಬಾರ್ದು ಅಂತ ಅವ್ರ ಡಾಕ್ಟ್ರೇನು ಇವನ್ನ ಕೊಲೆ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಆಗ ಅವ್ರ ಸೀಟ್ ಬೆಲ್ಟ್ನ ಇವನೇ ರಿಮೂವ್ ಮಾಡಿರ್ತಾನೆ. ಹಂಗಾಗಿ ಆ ಡಾಕ್ಟ್ರು ಹೊರಗಡೆ ಬಿಸಿ ಸತ್ತೋಗ್ತಾರೆ. ಇವನು ಸೀಟ್ ಬೆಲ್ಟ್ ಹಾಕಿದ್ರಿಂದ ಏರ್ ಬ್ಯಾಗ್ಸ್ ಓಪನ್ ಆಗುತ್ತೆ, ಹಂಗಾಗಿ ಇವನು ಸೇವ್ ಆಗಿರ್ತಾನೆ. ಸೊ ಇಲ್ಲಿಗೆ ಈ ಮೂವಿ ಕೂಡ ಮುಗಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಬೇಗ ನಿಮ್ಮನ್ನ ಮೀಟ್ ಮಾಡ್ತೀನಿ. ನಿಮಗೆ ಈ ವೀಡಿಯೋ ಇಷ್ಟ ಆದರೆ ಖಂಡಿತ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ.